ರಾಜ್ಯದಲ್ಲಿ ಒಂದು ವಾರದಿಂದ ಸ್ಯಾಂಟ್ರೋ ಸಂಚಲನ ಮೂಡಿಸ್ತಾ ಇದೆ. ರಾಜಕಾರಣಿಗಳ ಬುಡಕ್ಕೆ ಬಂದರೂ ಸರ್ಕಾರ ಮಾತ್ರ ಫುಲ್ ಸೈಲೆಂಟ್ ಆಗಿದೆ. ಸಿಡಿ ಇಟ್ಕೊಂಡು ಆಟ ಆಡಿಸ್ತಿದ್ದಾನ ಈ ಕಿರಾತಕ ರವಿ. ಏಳು ದಿನ ಕಳೆದರೂ ಸ್ಯಾಂಟ್ರೋ ರವಿ ಬಂಧನ ಯಾಕಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಎಲ್ಲರೂ ಕೇಳ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಹೊಸದೊಂದು ಬಾಂಬ್ ಅನ್ನು ಸೃಷ್ಟಿ ಮಾಡಿಸಿದ ಈ ಸ್ಯಾಂಟ್ರೋ ರವಿ ಪ್ರಕರಣ ದಿನ ಕಳೆದಂತೆ ಒಂದೊಂದೇ ಮುಖವಾಡಗಳು ಬಯಲಾಗ್ತಾ ಇದೆ. ಯಾವ ಗ್ಯಾರೇಜ್ ಸೇರಿದೆ ಹಾಗಾದ್ರೆ ಸ್ಯಾಂಟ್ರೋ? ಕರುನಾಡಿನ ವಿಲಾಸಿ ರವಿ ಈಗ ಅಜ್ಞಾತವಾಸಿಯಾಗಿದ್ದಾನೆ. ಪೊಲೀಸರಿಗೆ ಇನ್ನೂ ಸಿಕ್ಕಿಲ್ವ ಸ್ಯಾಂಟ್ರೋ ರವಿ ಸುಳಿವು? ವಿದೇಶಕ್ಕೆ ಪರಾರಿಯಾದ್ನ ಮಾಂಸ ದಂಧೆಯ ಸೂತ್ರಧಾರ ಹಾಗಾದ್ರೆ? ರಾಜಕಾರಣಿಗಳು ಅಧಿಕಾರಿಗಳೇ ಸ್ಯಾಂಟ್ರೋ ಪಾಲಿಗೆ ರಕ್ಷಾ ಕವಚ ಆಗಿದ್ದಾರ? ರವಿ ಹುಡುಕಾಟದ ಹೈಡ್ರಾಮಾ ಹಾಗಾದ್ರೆ ನಡೀತಾ ಇದೆಯಾ? ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕು ಈ ಬಿಸ್ನೆಸ್ ಅನ್ನ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇಂಥದೊಂದು ಪ್ರಶ್ನೆ ಕಾಡುವುದಕ್ಕೆ ಕಾರಣ, ಏಳು ದಿನ ಆಗಿದೆ ಆತನ ವಿರುದ್ಧ ಪ್ರಕರಣ ದಾಖಲಾಗಿ, ಆದರೂ ಆತನ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಅಧಿಕಾರಿಗಳೇ ಗಿರಾಕಿಗಳು, ಅಧಿಕಾರಿಗಳೇ ಬಲಿಪಶುಗಳು. ಅರೆಸ್ಟ್ ಮಾಡಿದ್ರೆ ದೊಡ್ಡವರ ಆಟ ಬಟಾ ಬಯಲಾಗಲಿದೆ. ಸ್ಯಾಂಟ್ರೋ ರವಿ ಬಳಿ ಇರುವ ಸಿಡಿ ಹೊರಬಂದ್ರೆ ಮಾನ ಹರಾಜಾಗಲಿದೆ. ಹೀಗಾಗಿ ರವಿ ಟಚ್ ಮಾಡುವುದಕ್ಕೆ ಎದೆಗಾರಿಕೆ ತೋರಿಸ್ತಾ ಇಲ್ಲ ಅಧಿಕಾರಿಗಳು. ಸಾರ್ವಜನಿಕ ವಲಯದಲ್ಲಿ ಖಾಕಿ ನಡೆ ಬಗ್ಗೆ ಈಗ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಒಂದ್ ಕಡೆ ಸ್ಯಾಂಟ್ರೋ ರವಿಯ ಪತ್ನಿ ಕೂಡ ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಆಗ್ರಹವನ್ನು ಕೂಡ ಮಾಡಿದ್ದಾರೆ. ನನ್ನ ವಿರುದ್ಧ ಸುಳ್ಳು ಕೇಸನ್ನು ದಾಖಲು ಮಾಡಲಾಗಿತ್ತು, ಜೊತೆಗೆ ಏಳು ದಿನ ಆಗಿದೆ ಆತನ ವಿರುದ್ಧ ಪ್ರಕರಣ ದಾಖಲಾಗಿ, ಇನ್ನೂ ಕೂಡ ಆತನ ಸುಳಿವು ಮಾತ್ರ ಪೊಲೀಸರಿಗೆ ಸಿಕ್ಕಿಲ್ಲ. ಇನ್ನೀ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಇಲ್ಲಿ ಗಮನಿಸಬಹುದು ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನಕ್ಕೆ ಕಾರಣವಾಗಿದೆ ಸ್ಯಾಂಟ್ರೋ ರವಿ ಪ್ರಕರಣ. ಏಳು ದಿನ ಆದರೂ ಕೂಡ ಆತನ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಎಲ್ಲಿ ಹೋಗಿದ್ದಾನೆ ಅನ್ನುವಂಥ ಕುತೂಹಲ ಒಂದು ಕಡೆ, ಜೊತೆಗೆ ರಾಜಕಾರಣಿಗಳು ಅಧಿಕಾರಿಗಳ ಶ್ರೀರಕ್ಷೆ ಇರೋದು ಪಕ್ಕ ಆಗ್ತಾ ಇದೆ. ನಿಜಕ್ಕೂ ನಿನ್ನೆ ಶ್ರೀ ಈ ಸ್ಯಾಂಟ್ರೋ ರವಿ ಕೇಸ್ ನ ಸಂಬಂಧಪಟ್ಟಂತೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಅಂತೇಳಿ ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಜೊತೆಗೆ ಆಡಳಿತ ಪಕ್ಷದ ಒಂದಷ್ಟು ಸಚಿವರು ಕೂಡ ಈ ಸ್ಯಾಂಟ್ರೋ ರವಿಗೆ ಸಾಥ್ ನೀಡಿರುವಂತಹ ವಿಚಾರ ಈಗ ಒಂದಷ್ಟು ದಾಖಲೆ ಸಮೇತ ಲಭ್ಯ ಆಗ್ತಾ ಇದೆ. ಕಳೆದ ಏಳು ದಿನಗಳಿಂದ ಸ್ಯಾಂಟ್ರೋ ರವಿ ವಿರುದ್ಧ ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ದೂರು ದಾಖಲಾದ್ರೂ ಕೂಡ ಈವರೆಗೂ ಕೂಡ ಸ್ಯಾಂಟ್ರೋ ರವಿ ಎಲ್ಲಿದ್ದಾನೆ ಅನ್ನೋ ಒಂದು ಸುಳಿವು ಕೂಡ ಈವರೆಗೂ ಕೂಡ ಪೊಲೀಸರಿಗೆ ಪತ್ತೆ ಆಗಿಲ್ಲ. ಆತನ ಪತ್ನಿ ಕೊಟ್ಟಿರ್ತಕ್ಕಂತಹ ದೂರಿನ ಆಧಾರದ ಮೇಲೆ ಇದೀಗ ಪೊಲೀಸರು ಎರಡು ತಂಡಗಳ ಮೂಲಕ ಸೆಂಟ್ರೋ ರವಿಯನ್ನ ವಿಚಾರಣೆಯನ್ನ ಮಾಡಬೇಕು, ಆತನನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಒಂದು ಫೀಲ್ಡ್ ಗಳಿರತಕ್ಕಂಥದ್ದು. ಪ್ರಮುಖವಾಗಿ ಬೆಂಗಳೂರಿನ ಬೆಂಗಳೂರಿನಲ್ಲಿ ಪೊಲೀಸರು ಈಕೆ ಮೇಲೆ ಅಂದ್ರೆ ಸೆಂಟ್ರೋ ರವಿಯ ಪರವಾಗಿ ನಿಂತು ಈಕೆಯ ಮೇಲೆ ಮಾಡಿದಂತ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಪೊಲೀಸ್ ಠಾಣೆಯ ಆ ಒಂದು ದಾಖಲಾಗಿದ್ದಂತ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಸಸ್ಪೆಂಡ್ ಆಗುವಂತ ಕೆಲಸವನ್ನು ಕೂಡ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಆಯ್ಕೆ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಜೆಡಿಎಸ್ ನ ಕುಮಾರಸ್ವಾಮಿ ಅವರು ಕೂಡ ಒಂದೊಂದು ದಾಖಲೆ ವಿಚಾರವನ್ನ ಒಂದೊಂದು ದಾಖಲೆಯನ್ನ ಪ್ರತಿನಿತ್ಯ ಬಿಡುಗಡೆ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ನಿನ್ನೆಷ್ಟೇ ಜೆಡಿಎಸ್ ನ ಮಹಿಳಾ ಘಟಕದ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಇದ್ರು ಕೂಡ ಈ ಒಂದು ಪ್ರಕರಣದಲ್ಲಿ ಈವರೆಗೂ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋ ಒಂದು ಅನುಮಾನಗಳು ಕೂಡ ಕಾಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಕೂಡಲೇ ಸ್ಯಾಂಟ್ರೋ ರವಿಯನ್ನ ಬಂಧಿಸಿ ವಿಚಾರಣೆಗೆ ನಾವು ಒಳಪಡಿಸಬೇಕು. ಪ್ರಕರಣದಲ್ಲಿ ಆತ ಯಾರ್ಯಾರಿಗೆ ಅರೇಂಜ್ಮೆಂಟ್ ಮಾಡಿದ್ದಾನೆ ಆ ಎಲ್ಲಾ ಪ್ರಕರಣಗಳನ್ನು ಕೂಡ ಪ್ರತ್ಯೇಕವಾದಂತಹ ತನಿಖೆ ನಡೆಸಬೇಕು. ಈಗಾಗಲೇ ಟ್ರಾನ್ಸ್ಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥ ಡಿವೈಎಸ್ಪಿಗಳು ಇನ್ಸ್ಪೆಕ್ಟರ್ಗಳು ಏನಿದ್ದಾರೆ ಅವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅನ್ನೋ ಒಂದು ಒತ್ತಾಯ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಏನಕ್ಕೆ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ ಈ ಬಿಸ್ನೆಸ್ ಅನ್ನ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.